ನಿಮ್ಮ ಫುಲ್ ಹೆಸರು? ಭೃಗು ಎಸ್ ದೇವರಾತ. ಭೃಗು ಅನ್ನೋದು ಋಷಿಮುನಿ ಹೆಸರು. ದೇವರಾತ ಅಂದ್ರೆ ದೇವರ ದೇವತೆ, ದೇವರ ಕೊಡುಗೆ, ಉಡುಗೊರೆ. ಎಸ್ ಅಂದ್ರೆ ಎಸ್ ಅಂದ್ರೆ ಸುಧಾಕರ್ ಅಪ್ಪನ. ಅದು ಪೂರ್ಣ ಹೇಳ್ಕೊಂಡ್ಬಿಡಿ ಅಂದ್ರೆ ಭೃಗು ಎಸ್ ದೇವರಾತ ಅಂತ ನಿಮ್ಮ ಅಭ್ಯಾಸ. ಮತ್ತೆ ಆಪಿ ತಾವು ಎಲ್ಲಿವರೆಗೂ ಓದ್ಕೊಂಡಿದ್ದೀರಿ? ಪೂರ್ತಿ ಮನೆಯಲ್ಲೇ ಕಲ್ತಿದ್ದೆ, ಯಾವುದೇ ಶಾಲಾ ಕಾಲೇಜಿಗೆ. ಇವನ್ನು ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್ ಏನು ಮಾಡಿಲ್ಲಲ್ಲ, ಯಾಕೆ ಮಾಡಲಿಲ್ಲ? ಅದು ಮೆಕ್ಯಾಲೆ ಅನ್ನೋನು ಭಾರತಕ್ಕೆ ತಂದಂತಹ ಪದ್ಧತಿ, ಭಾರತೀಯರನ್ನ ಗುಲಾಮರನ್ನು ಮಾಡಲಿಕ್ಕೋಸ್ಕರ ಶುರು ಮಾಡಿದಂತ ಪದ್ಧತಿ ಇರುತ್ತೆ. ಸರಿಯಾದ ವಿಚಾರ ಸರಿಯಾದಲ್ಲ, ಅದನ್ನ ವಿರೋಧಿಸಬೇಕು ಅನ್ನೋ ಕಾರಣ. ಓಕೆ, ಬಟ್ ಓದಿಲ್ಲದೆ ಇದ್ರೆ ಜೀವನನೇ ಇಲ್ಲ, ಭವಿಷ್ಯನೇ ಇಲ್ಲ ಅಂತ ತುಂಬಾ ಜನ ತಂದೆತಾಯಿಗಳು ಭಯ ಬೀಳ್ತಾರೆ. ನಿಮ್ಗೆ ಯಾವತ್ತೂ ಆ ಭಯ ಬರಲಿಲ್ವ? ಅಲ್ಲ, ಅದ್ರಲ್ಲಿ ವ್ಯತ್ಯಾಸ ಇದೆ. ಓದಿರೋದೊಂದು, ಸರ್ಟಿಫಿಕೇಟ್ ಇರೋದೊಂದು. ಓದಿದ್ದೀನಿ, ಓದಿಲ್ಲ ಅಂತಲ್ಲ, ಸರ್ಟಿಫಿಕೇಟ್ ಇಲ್ಲ. ಸರ್ಟಿಫಿಕೇಟ್ ಇಲ್ಲದ್ರೆ ಜನ ನಿಮ್ಮನ್ನ ಗುರುತಿಸೋದು ಹೇಗೆ? ನಮ್ಮ ಕುಶಲತೆ ನೋಡ್ಕೊಂಡು. ಓಕೆ, ನೀವು ಬಡತನಕ್ಕೆ ಭಯ ಬೀಳುವುದಿಲ್ವ? ಖಂಡಿತ ಇಲ್ಲ. ಮತ್ತೆ ಹೇಗೆ ಬದುಕೋದು? ನನ್ನ ಊಟ ಬಟ್ಟೆಗೆ ವಸತಿಗೆ ಎಷ್ಟು ಬೇಕೋ ಅಷ್ಟು ನಾನು ದುಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಈಗ ಕೂಡ ಇದೆ. ಅಷ್ಟು ಸಾಕು, ಅದಕ್ಕಿಂತ ಮೇಲೆ ಎಕ್ಸಿಸ್ ಆಗಿ ಹಣ ಬೇಡ. ಓಕೆ, ಈ ಶಿಲ್ಪ ನೀವೇನು ಮಾಡಿದ್ರು? ಹೌದು. ಶಿಲ್ಪಶಾಸ್ತ್ರ ಅಲ್ಲದೆ ಇನ್ನು ಯಾವ್ಯಾವ್ದು ನಿಮ್ಗೆ ಆಸಕ್ತಿ ಇದೆ? ಶಿಲ್ಪಶಾಸ್ತ್ರ ಅಂದ್ರೆ ನಾನು ಸಂಗೀತ ಕೊಡಲು ಕಲಿತಾ ಇದ್ದೆ, ಕಾರಣಾಂತರಗಳಿಂದ ಸ್ವಲ್ಪ ಕಮ್ಮಿ ಆಗಿದೆ ಈಗ. ಮತ್ತೆ ಹಿಂದಿ ಅಭ್ಯಾಸ ಮಾಡ್ತಾ ಇದ್ದೆ. ಸ್ವಲ್ಪ ಸಾಹಿತ್ಯದ ಕಡೆ, ಕನ್ನಡ ಸಾಹಿತ್ಯದ ಕಡೆ ಅಭಿರುಚಿ ಇದೆ. ಆಧ್ಯಾತ್ಮದ ಕಡೆಯನ್ನು ಒಲಿದೆಯಾ? ಹಾ, ಖಂಡಿತ. ತಪ್ಪು ಮಾಡಿದ್ರೆ ಭಯ ಇರುತ್ತೆ. ಇದ್ರವರೆಗೂ ಆ ರೀತಿ ನಾನು ಗೌರವದ ತಪ್ಪು ಮಾಡಿ ಅದ್ರ ಬಗ್ಗೆ ಹೆದರ್ಕೊಂಡಿದ್ದ ಯಾವುದಿಲ್ಲ. ಓಕೆ, ಯಾರಾದರೂ ನಿಮ್ಮ ನಿಮ್ಮನ್ನ ಪ್ರಾಣ ಭಯ ಇಟ್ಟು ನಿಮ್ಮ ಹತ್ರ ಮಾಡಬಾರದ ಕೆಲಸವನ್ನು ಮಾಡಿಸಿದ್ರೆ ಏನ್ ಮಾಡ್ತೀವಿ? ಆತರ ಪರಿಸ್ಥಿತಿ ಬಂದಿಲ್ಲ, ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಆದ್ರೆ ಮಾಡಬಾರದು ಅಂತ ಗೊತ್ತಾದ್ಮೇಲೆ ಮಾಡೋದಿಲ್ಲ. ಪ್ರಾಣ ಹೋದ್ರು ಕೂಡ ಇಲ್ಲ ಅಂದ್ರೆ ನಿಮ್ಗೆ ಸಾವಿನ ಭಯ ಇಲ್ವಾ? ಸಾವಿನ ಭಯ ಅನ್ನೋದಕ್ಕೆ ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ಸಾವು ಅನ್ನೋದು ಒಂದು ಆಟ ಇದ್ದಾಗೆ ನಮ್ಮ ಜೀವನ ಅನ್ನೋದು. ಎದುರಾಳಿ ಸಾವು, ನಾವು ಅದನ್ನ ಆಟಾಡಿಸ್ಕೊಂಡು ಹೋಗೋದ್ರ ವಿಶೇಷತೆ ಏನಂದ್ರೆ, ನಾವು ಸಾವನ್ನ ಗೆಲ್ತೀವೋ ಬಿಡ್ತೀವೋ ಅನ್ನೋದಲ್ಲ, ಎಷ್ಟು ಮುಂದಕ್ಕೆ ಹಾಕ್ತೀವಿ ಅನ್ನೋ. ಅದರಿಂದ ಸಾವನ್ನ ಮುಂದಕ್ಕೆ ಹಾಕೊಂಡು ಹೋಗೋದ್ರಲ್ಲೇ ನಮ್ಮ ಸಂತೋಷವೇ ಹೊರತು ನಾನು ಬದುಕಿರ್ತೀನಿ ಅನ್ನೋವಂಥದ್ದಿಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡಾಗ ಸಾವಿನ ಭಯ ಕಮ್ಮಿ ಆಗುತ್ತೆ. ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಇದನ್ನ ಯೋಚನೆ ಮಾಡಿ ಮಾಡಿ ಕಮ್ಮಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ. ಇನ್ನೊಬ್ಬರ ದುಃಖ ನೋಡಿ ನಿಮಗೆ ದುಃಖ ಅಂತ, ಅವರ ದುಃಖಕ್ಕೆ ಕಾರಣ ಏನು ಅಂತ ಮೊದಲು ನೋಡ್ತೀವಿ. ಅವರ ಯಾವುದೋ ಒಂದು ತಪ್ಪು ಅಥವಾ ಅವರ ದೋಷ ದುಃಖಕ್ಕೆ ಕಾರಣ ಆಗಿದ್ರೆ ಅದನ್ನ ನೋಡ್ಕೊಂಡು ನಾನು ದುಃಖ ಪಡೋದು, ಸೆಂಟಿಮೆಂಟಲ್ ಆಗೋದ್ರಲ್ಲಿ ಅರ್ಥ ಇಲ್ಲ. ಅವರ ತಪ್ಪಿಲ್ಲದೆ ಬೇರೆ ಯಾವುದೋ ಕಾರಣದಿಂದ ಅವ್ರಿಗೆ ತೊಂದರೆ ಬಂದಿದ್ದೆ, ದುಃಖ ಆಗತ್ತೆ, ಅದಕ್ಕೆ ಸಹಾಯ ಮಾಡೋಣ ಅಂತ ಕೂಡ ಅನ್ಸುತ್ತೆ. ತುಂಬಾ ಸಂತೋಷ ಆಯ್ತು. ನಿಮಗೆ ಆಸ್ತಿ ಪಾಸ್ತಿಗಳಲ್ಲಿ ಆಸಕ್ತಿ ಇಲ್ಲ? ಅದೇ ಆಗ್ಲೇ ಹೇಳಿದಾಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು, ಇನ್ನೂ ಹೆಚ್ಚು ಬಂದ್ರೆ ಅದು ಬೇರೆ ಹೊರಗಿನ ಉಪಯೋಗಕ್ಕಾದ್ರೂ ತೊಂದರೆ ಇಲ್ಲ. ಓಕೆ, ಬೇರೆಯವ್ರನ್ನ ನೋಡಿ ನಾನು ಆ ರೀತಿ ಮಹಲ್ಲುಗಳನ್ನು ಕಟ್ಟಬೇಕು, ನಾನು ಐಶ್ವರ್ಯವಂತನಾಗಬೇಕು ಅನ್ನೋದಿಲ್ಲ ಅನ್ಸತ್ತೆ ಕೆಲವು ಸತಿ ತಾತ್ಕಾಲಿಕವಾಗಿ. ಆದ್ರೆ ಮತ್ತೆ ನೋಡಿದಾಗ ಅಷ್ಟು ಅಗತ್ಯ ಇದೆಯೋ ಇಲ್ವೋ ಅನ್ನೋ ಯೋಚನೆ ಬಂದಾಗ ಇರಕ್ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಅನ್ನೋ ಭಾವನೆ ಬರುತ್ತೆ. ಮತ್ತೆ ಸಾಲ ಸಮಯ ಸಂದರ್ಭ ಬಂದಾಗ ಮಾಡುವುದರಲ್ಲಿ ತಪ್ಪಿದೆಯಾ ಇಲ್ವಾ?
ಬೇರೆ ಯಾರ ವಿಚಾರ ಗೊತ್ತಿಲ್ಲ, ನನ್ನ ಪಾಲಿಸಿ ಅಂತೂ ತಂದೆ ಹಾಗೇನೆ ಸಾಲ ತಗೊಳ್ಳೋದಿಲ್ಲ, ಸಾಲ ಕೊಡೋದಿಲ್ಲ. ಯಾಕೆ ಇದು ನೀವು ಫಾಲೋ ಮಾಡ್ತಾ? ಸಾಲ ತಗೊಳ್ಳೋ ವಿಚಾರದಲ್ಲಿ ಏನು ಅಂದ್ರೆ, ಬೇರೆಯವರ ಒಂದು ಋಣದಲ್ಲಿ ನಾವು ಇರ್ತೇವೆ, ಅದು ಅಷ್ಟು ಒಳ್ಳೇದಲ್ಲ. ಅದು ಯಾವ್ಯಾವ ರೀತಿ ಕೂಡ ಉಪಯೋಗ ಆಗ್ಬೋದು ಅವರಿಗೆ. ಅದರಿಂದ ಆದಷ್ಟು ನಮ್ಮ ಕಾಲ ಮೇಲೆ ನಾವು ಇಲ್ಲೋದನ್ನ ನೋಡ್ಕೋಬೇಕು. ಸಾಲ ಕೊಡೋದಕ್ಕೆ ಇನ್ನೊಂದೇನು ಅಂದ್ರೆ, ನಾನು ಇದುವರೆಗೂ ಯಾರಿಗೂ ಧನ ಸಹಾಯ ಮಾಡಿಲ್ವಾ ಅಂತಲ್ಲ, ಮಾಡಿದ್ದೀನಿ. ಆದ್ರೆ ಕೊಟ್ಟ ಮೇಲೆ ಅದು ಮರ್ತು ಬಿಟ್ಟಿದ್ದೀನಿ. ಕೊಟ್ಟದನ್ನ ನಾನು ಸಾಲ ಅಂತ ಕೊಟ್ಟಿಲ್ಲ, ಅವರು ಸಾಲ ಅಂತ ಇಸ್ಕೊಂಡಿರ್ಬಹುದು. ಅಂದ್ರೆ ನಾನು ಯಾವತ್ತು ಸಾಲ ಅಂತ ಕೊಟ್ಟಿಲ್ಲ, ಹಾಗೆ ತಗೊಂಡು ಕೂಡ ಇಲ್ಲ. ಓಕೆ, ಯಾರನ್ನ ನೋಡಿದ್ರೆ ನಿಮ್ಗೆ ಶಿಕ್ಷೆ ಕೊಡಬೇಕು ಅನ್ಸುತ್ತೆ? ಆತರ ಇದ್ರವರೆಗೂ ಯಾರು ಅನಿಸಿಲ್ಲ. ಯಾಕೆ ಅಂದ್ರೆ ಮೊನ್ನೆ ಯಾರೋ ಯಾವ್ದೋ ವಿಶ್ವವಿದ್ಯಾಲಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್, ಇಂಡಿಯನ್ ಆರ್ಮಿ ಮುರ್ದಾಬಾದ್ ಹಿಂಗೆಲ್ಲ ತಿಳಿಸಿದ್ರೆ ಅವ್ರನ್ನ ನೋಡಿದ್ರೆ ನಿಮ್ಗೆ ಕೋಪ ಬರಲ್ವಾ? ಕೋಪ ಬರುತ್ತೆ, ಆದ್ರೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಹಿಂದೆ ಶಿಕ್ಷಣ ಇರಬೇಕು. ಬಂಗಾರನಪ್ಪ ಎಂತ ಮಾತಾಡ್ತೀಯ, ನಿಮಗೆ ಗೊತ್ತಿರೋ ನಾಲೆಡ್ಜ್ ಅಲ್ಲಿ ಮದುವೆ ಅನ್ನೋದು ಮನುಷ್ಯನಿಗೆ ಬೇಕಾ? ಅದು ಯಾವ ವಯಸ್ಸಿಗೆ ಬೇಕು? ಹೇಗೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಂಗೆ ಇನ್ನೂ ಅಷ್ಟು ಪ್ರೋಗ್ರಾಮ್ ಬಂದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ನಿಮಗೆ ಜೀವನದಲ್ಲಿ ಅತ್ಯಂತ ನೋವಾದಂತಹ ಘಟನೆ ಯಾವುದು? ಸುಮಾರಿದೆ, ಆದರೂ ತಾತ್ಕಾಲಿಕ ಅಷ್ಟೇ ಇನ್ನೂರೆಲ್ಲ. ಅಪ್ಪನ ಅನಾರೋಗ್ಯ ನೋವು ತಂದಿಲ್ವ ನಿಮಗೆ? ನೋವು ತಂದಿದೆ, ಆದ್ರೆ ಅದ್ರ ಜೊತೆಗೆ ಆ ನೋವನ್ನ ಎದುರಿಸುವಂತ ಶಕ್ತಿನೂ ಕೊಟ್ಟಿದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಅರ್ಜುನ ಹೇಳ್ತಾರೆ ಕೃಷ್ಣನ್ಗೆ, ಭಗವದ್ಗೀತೆಯಲ್ಲ ಅರ್ಜುನ ಹೇಳ್ತಾರೆ ಕೃಷ್ಣನ್ಗೆ, ಒಂದು ಪದ ಹೇಳು, ಒಂದು ವಾಕ್ಯ ಹೇಳು, ಹೇಗಿರ್ಬೇಕು ಅಂದ್ರೆ ದುಃಖದಲ್ಲಿರೋರಿಗೆ ಖುಷಿ ಆಗ್ಬೇಕು, ಸಂತೋಷದಲ್ಲಿರೋರಿಗೆ ದುಃಖ ಆಗ್ಬೇಕು, ಆ ರೀತಿ ಪದ ಮಾತು ಹೇಳು ಅಂತ ಅವಾಗ ಕೃಷ್ಣ ಹೇಳ್ತಾರೆ. ಈ ಸಮಯ ಶಾಶ್ವತ ಅಲ್ಲ, ಅದರಿಂದ ಯಾವುದೇ ಒಂದು ದುಃಖದ ಮುಂದೆ ಸಂತೋಷ ಇದ್ದೇ ಇರುತ್ತೆ ಅನ್ನೋ ಒಂದು ಆಲೋಚನೆ ಬಂದ ತಕ್ಷಣ ದುಃಖ ಕಮ್ಮಿ ಆಗೋದು. ಭಗವದ್ಗೀತೆ ಅಲ್ಲ ಬೇರೆ ಕೃಷ್ಣ ಅರ್ಜುನ ಮಾತಾಡೋ ಅಂತ ಸಂದರ್ಭದಲ್ಲಿ ಬರೋದು, ಅಥವಾ ಯಾವುದೋ ಒಂದು ಇದಕ್ಕೆ ಅನುಸಂಧಾನ ಮಾಡಿದ್ದಾರೆ. ಬಟ್ ಇದು ಮಾತು ತುಂಬಾ ಚೆನ್ನಾಗಿದೆ, ಇದು ಝನ್ ಫಿಲಾಸಫಿ ಅಂತ ಹೇಳ್ತಾರೆ. ಸಮಯ ಶಾಶ್ವತವಲ್ಲ ಅನ್ನೋದು ಝನ್ ಗುರುಗಳು ಹೇಳಿರುವಂತಹ ಮಾತು. ಇದು ತುಂಬಾ ಜಾಪನೀಸ್ ಝನ್ ಫಿಲಾಸಫಿ, ಇದು ಬುದ್ಧನ ಫಿಲಾಸಫಿ ಇಂದ ಅವ್ರಿಗೆ ಸಿಕ್ಕಿದೆ. ಬಟ್ ಈ ಮಾತು ತುಂಬಾ ಶ್ರೇಷ್ಠವಾದ ಮಾತು. ಮತ್ತೆ ನೀವು ಇಷ್ಟಪಡುವಂತಹ ಪ್ರಾಣಿಯವರು ಮನುಷ್ಯ, ಕಷ್ಟ ಆಗುವಂತಹ ಜೀವಿ ಯಾವುದು? ತುಂಬಾ ದುಃಖ ಕೊಡುವಂತ ನಿಮ್ಗೆ ಅದನ್ನು ಕಂಡ್ರೆ ಆಗುದಿಲ್ಲ ಅಂತ ಪ್ರಾಣಿ ಆತರ ಯಾವುದಿಲ್ಲ. ಯಾಕೆ ಹಾವು ಕೆಟ್ಟದಲ್ಲೇನು? ನಾವು ಅದಕ್ಕೆ ಏನಾದ್ರು ಕೆಟ್ಟದ್ ಮಾಡಿದ್ರೆ ಮಾತ್ರ ಅದು ವಿಷಯ ಕೆಟ್ಟದ್, ನಾವು ಅದಕ್ಕೆ ಕೆಟ್ಟದ್ ಮಾಡಿದ್ರೆ ಅದು ನಮಗೆ ಕೆಟ್ಟದ್ ಮಾಡುತ್ತೆ ಹೊರತು ಅದಾಗೆ ಬಂದು ನಮಗೆ ಕೆಟ್ಟದ್ ಮಾಡೋದು ತೀರಾ ಕಮ್ಮಿ. ಬಟ್ ಒಂದು ಸಿಂಹ ಜಿಂಕೆ ತಿನ್ನತ್ತಲ್ಲಪ್ಪ, ಅದಿರೋಂತ ಪ್ರಕೃತಿ ನಿಯಮ ಅದು. ಹಾಗಾದ್ರೆ ನಿಮ್ಮ ಪ್ರಕಾರ ಮಾಂಸಾಹಾರ ತಪ್ಪು ಇಲ್ಲ? ಮನುಷ್ಯರ ಮಾಂಸಾಹಾರ ತಪ್ಪು, ಪ್ರಾಣಿಗಳ ಮಾಂಸಾಹಾರ ತಪ್ಪಲ್ಲ. ಯಾಕಪ್ಪ? ಯಾಕೆ ಅಂದ್ರೆ ಅದು ಪ್ರಕೃತವಾದಂತ. ಉದಾಹರಣೆ ಹೇಳ್ತೀನಿ, ಈಗ ಒಂದು ಸಿಂಹ ಜಿಂಕೆಯನ್ನು ಬೇಟೆಯಾಡ್ತು ಅಂದ್ರೆ ಹೇಗ್ ಬೇಟೆಯಾಡತ್ತೆ? ಓಡಿ ಓಡಿ ತನ್ನ ಉಗುರುಗಳಿಂದ ಹಿಡಿದು ಬಗ್ದು ತನ್ನ ಹಲ್ಲುಗಳು ಸಿಗಿದು ತಿನ್ನತ್ತೆ, ಹಸಿಯಾಗಿ ತಿನ್ನತ್ತೆ. ಮನುಷ್ಯ ಹಾಗೆ ಮಾಡಕ್ಕಾಗತ್ತಾ? ಇಲ್ಲ. ಅಂದ್ರೆ ಅದಕ್ಕೆ ಪ್ರಕೃತವಾದಂತಹದ್ದು ಇದಕ್ಕೆ ಇವನಿಗೆ ಪ್ರಕೃತದತ್ತವಾದ ಅಂತದಲ್ಲ. ಆದ್ರೆ ಮನುಷ್ಯ ಒಂದು ಕೋತಿ ತರ ಹೋಗಿ ಹಣ್ಣನ್ನ ಕಿತ್ಕೊಂಡು ಹಸಿ ಹಣ್ಣನ್ನು ತಿನ್ಬಹುದು. ಒಂದು ಹಸು ತರ ಹೋಗಿ ಒಂದಷ್ಟು ಆರೋಗ್ಯಕರವಾದ ಹುಲ್ಲನ್ನು ತಗೊಂಡು ತಿನ್ಬಹುದು.
ಅದರಿಂದ ಅವನಿಗೆ ಪ್ರಕೃತಿ ಕೊಟ್ಟಿರುವಂತದ್ದು ಸಸ್ಯಾಹಾರ, ಇವರಿಗೆ ಕೊಟ್ಟಂತದ್ದು ಮಾಂಸಾಹಾರ. ಮನುಷ್ಯನಿಗೆ ಪ್ರಕೃತಿ ಮಾಂಸಾಹಾರ ಕೊಟ್ಟಿದ್ರೆ ಅವನಿಗೂ ದೊಡ್ಡ ದೊಡ್ಡ ಕೋರೆ ಹಲ್ಲುಗಳು ಉಗ್ರಗಳು ಇದೆ. ಆದ್ರೆ ಹಸುಗಳ ತರ ಹುಲ್ಲು ತಿನ್ನುವ ಪ್ರಾಣಿಗಳ ತರ ಗೊರಸುಗಳು ಇಲ್ಲ. ಗೊರಸಿನ ವಿಚಾರ ಬೇರೆ. ಹಾಗಿದ್ರೆ ಇವಾಗ ಕೋತಿಗೆ ಗೊರಸಿರುತ್ತ? ಕೋತಿ ಕೂಡ ಕ್ರಿಮಿಕೀಟಗಳನ್ನು ತಿನ್ನುವಂತ ಕೋತಿಗಳಿದೆ ಇವೆ. ಈಗ ಒಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಮಾಂಸ ಮೂಳೆ ಅದನ್ನ ಏನು ಸವಿಸ್ಲಿಕ್ಕೆ ನಮ್ಮ ದೇಹದೊಳಗೆ ಒಂದು ದ್ರವ ಉತ್ಪತ್ತಿ ಆಗುತ್ತೆ. ಅದು ಅವರ ಇದು ಏನು ನಾನ್ ವೆಜಿಟೇರಿಯನ್ ಅನಿಮಲ್ಸ್ ದೇಹದಲ್ಲಿ ಉತ್ಪತ್ತಿ ಆಗುವಂತ ದ್ರವ ತುಂಬಾ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಆದ್ರೆ ಅದೇ ಮನುಷ್ಯನ ದೇಹದಲ್ಲಿ ಆಗುವಂತ ದ್ರವ ತೀರಾ ತೆಳು ಮೊದಲನೇದು. ಇನ್ನೊಂದು ಈ ವಿಚಾರಕ್ಕೆ ಏನು ಅಂದ್ರೆ ಮಾಂಸಾಹಾರಿಯ ಕರಳು ತನ್ನ ದೇಹದಷ್ಟೇ ಉದ್ದ ಅಥವಾ ಒಂದೂವರೆ ಪಟ್ಟಿದ್ರೆ ಜಾಸ್ತಿ ಕರಳು ಮುಟ್ಟದು ಸಣ್ಣದೆಲ್ಲ ಸೇರಿ. ಆದ್ರೆ ಮನುಷ್ಯನ ಬೇರೆ ಪ್ರಾಣಿಗಳ ಕರಳು ಅದರ ದೇಹಕ್ಕಿಂತ ಸುಮಾರು ದೊಡ್ಡದಿರುತ್ತೆ, ಮೂರು ಪಟ್ಟು ನಾಲ್ಕು ಪಟ್ಟು ದೊಡ್ಡದಿರುತ್ತೆ. ಇದು ಸೈನ್ಸ್, ಇದು ಮೆಡಿಕಲ್ ಸೈನ್ಸ್. ಮನುಷ್ಯನ ಕರಳು ಮನುಷ್ಯನಿಗಿಂತ ನಾಲ್ಕು ಪಟ್ಟು ಐದು ಪಟ್ಟು ದೊಡ್ಡದಿರುವಂತೆ. ಅದರಿಂದ ಅದ್ರ ಮೂಲಕ ಗೊತ್ತಾಗತ್ತೆ ನಮಗೆ ಮಾಂಸಾಹಾರಿಯೋ ಅಲ್ವೋ ಅನ್ನೋದು. ಅಥವಾ ಸುಮಾರು ಜನ ಹೇಳ್ತಾರೆ ಇದ್ರ ಮೇಲೂ ಇಲ್ಲ ನಾವು ಮಾಂಸಾಹಾರ ಸರಿ ಅನ್ನೋದಾದ್ರೆ ಒಬ್ಬ ವ್ಯಕ್ತಿ ಒಂದು ವರ್ಷಗಳ ಕಾಲ ಮಾಂಸಾಹಾರಿ ಪ್ರಾಣಿಗಳ ತರಾನೆ ತಾನೇ ಹಿಡಿದು ತಾನೇ ಬಗ್ದು ಹಸಿ ಮಾಂಸ ತಿನ್ಕೊಂಡು ಇರಕ್ಕೆ ಸಾಧ್ಯ ಅನ್ನೋದಾದ್ರೆ ಪ್ರೂವ್ ಮಾಡಿದ್ರೆ ಅದನ್ನ ಮಾಡಿ ತೋರಿಸಿದ್ರೆ ಅದನ್ನ ಒಪ್ಕೋಬಹುದು. ಅದು ಸಾಧ್ಯ ಇಲ್ಲ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ತುಂಬಾ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಈ ಮೂರ್ತಿಯ ಬಗ್ಗೆ ಕೆಲವು ವರ್ಣನೆ ಕೊಟ್ಟಿರುವ ಕಾಲಮಾನ ಪದ್ಧತಿ ಏನಾದರೂ ನಿಮಗೆ ಅನಿಸಿದ್ರೆ ಹೇಳಿದ್ರು ಇದು ಏನು ಭಾಗವಿರುತ್ತೆ ಶಿರೋ ಭಾಗ ಏನ್ ಅನಿಸಿದ್ರೆ ಅಂತ ಕೇಳಿದ್ರು ನೀವು ಓದಿರೋದನ್ನ ಕೇಳಿ. ಅಂದ್ರೆ ಶಿಲ್ಪಶಾಸ್ತ್ರದಲ್ಲಿ ಮುಖ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಮೊದಲನೇದು ಪ್ರಕೃತಿ ಹೇಗಿದೆ ಅಂತ ನೋಡ್ತಾರೆ. ಅದಾದ್ಮೇಲೆ ನಾವು ಏನ್ ಮಾಡಬೇಕು ಅನ್ನೋದು. ಈಗ ಉದಾಹರಣೆಗೆ ಇದು ಹೇಗ್ ಕೂತಿದೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ನೇರ ಕೂತಿಲ್ಲ, ಹೀಗೆ ಸೈಡಕ್ ಕೂತಿರುತ್ತೆ, ನಿಜವಾದ ಹಸು ಹಾಕಿ ಕೂತ್ಕೊಳ್ಳುತ್ತೆ. ಮತ್ತೆ ಹೆಚ್ಚಿನ ಹಸುಗಳು ಕಾಲನ್ನ ಹೀಗೆ ಹಾಕೊಂಡು ಈ ಕಡೆ ಬಂದಿರುತ್ತೆ, ಕಾಲು ಇಲ್ಲಿ ಬಂದಿರುತ್ತೆ ಇನ್ನೊಂದು ಕಾಲು, ಆ ರೀತಿ ಕೂತ್ಕೊಳ್ಳುತ್ತೆ. ಇದನ್ನೆಲ್ಲ ಗಮನಿಸಿ ಅಂದ್ರೆ ಎಲ್ಲಾ ಹಸುಗಳು ಒಂದೇ ತರ ಇರುತ್ತೆ ಅಂತಿಲ್ಲ. ಅದನ್ನ ನೋಡ್ಕೊಂಡು ಒಂದು ಇಷ್ಟ ಇಂತಿಷ್ಟು ಅಳತೆಗಳು ಅಂತ ಶಿಲ್ಪಶಾಸ್ತ್ರದಲ್ಲಿ ಮಾಡಿಟ್ಟಿದ್ದಾರೆ. ಅದ್ರ ಮೂಲಕ ನಾವು ರಚನೆ ಮಾಡ್ತಾ ಹೋಗ್ತೀವಿ. ಆ ಅಳತೆಗಳ ಮೂಲ ಉದ್ದೇಶ ಏನು ಅಂದ್ರೆ ಒಂದು ನಿರ್ದಿಷ್ಟವಾದ ಹಸುವಿನ ರೂಪ ಕೊಡುವಂಥದ್ದು. ಅಂದ್ರೆ ಎರಡು ವಿಭಾಗ ಇದೆ ಅದರಲ್ಲೂ ಕೂಡ, ರಿಯಲಿಸ್ಟಿಕ್ ಮತ್ತು ಟ್ರೆಡಿಷನಲ್ ಅಂತ. ರಿಯಲಿಸ್ಟಿಕ್ ಹೋದಾಗ ನಾವು ವಾಸ್ತವವನ್ನೇ ಇಡ್ತೀವಿ, ಇಲ್ಲಿ ಅದು ಬೇರೆ ರೀತಿನೇ ಬರುತ್ತೆ. ಆದ್ರೆ ಟ್ರೆಡಿಷನಲ್ ಅಂತ ಬಂದಾಗ ಎಲ್ಲಾ ಹಸುಗಳು ಒಂದೇ ರೀತಿ ಬರಬೇಕು ಅನ್ನೋದಾದ್ರೆ ತಾಳಮಾನ ಅಳತೆ ಅನ್ನೋದನ್ನ ಮಾಡಿಲ್ಲ. ತುಂಬಾ ಸಂತೋಷ ಆಯ್ತು ಮಾತಾಡಿದ್ದು. ತುಂಬಾ ಖುಷಿ ಆಯ್ತು ಬಂಗಾರು. ಚಿಕ್ಕ ವಯಸ್ಸಿಗೆ ಅತಿ ಹೆಚ್ಚು ಸಾಧನೆ, ಚಿಕ್ಕ ವಯಸ್ಸಿಗೆ 18 ವರ್ಷದೊಳಗಡೆ ಎಷ್ಟೆಲ್ಲ ಕಲಿಬಹುದು, ಶಾಲೆಗೆ ಹೋಗದಿದ್ರು ಒಬ್ಬ ವ್ಯಕ್ತಿ ಎಷ್ಟು ಸಾಧನೆ ಮಾಡಬಹುದು. ನಿಮ್ಮ ವಯಸ್ಸಿನ ಶಾಲೆಗೆ ಹೋಗೋ ಮಕ್ಕಳು ಇನ್ನು ಐಸ್ ಪೈಸು ಗೋಲಿ ಆಡ್ತಾ ಇರೋ ಸಮಯದಲ್ಲಿ ನೀವು ಸುಮಾರು ಸಾಧಕರ ಹಾಗೆ ಜ್ಞಾನಾರ್ಜನೆ ಮಾಡಿ ಮಾತಾಡ್ತಾ ಇರೋದು ನೋಡಿದ್ರೆ ನಿಮ್ಮ ದಾರಿ ತುಂಬಾ ಸರಿ ಅನ್ಸುತ್ತೆ. ಇದೆಲ್ಲರಿಗೂ ತಿಳಿಯಲಿ ಅಂತ ನಿಮ್ಮ ಅನುಮತಿ ಪಡೆದು ರೆಕಾರ್ಡ್ ಮಾಡಿದೀವಿ. ಅದನ್ನ ನಿಮ್ಮ ಅನುಮತಿ ಇದ್ದಲ್ಲಿ ಆದಷ್ಟು ನಿಮ್ಮ ಜನಗಳಿಗೆ ತೋರಿಸೋದಕ್ಕೆ ಬಳಸ್ತೀವಿ. ತುಂಬಾ ತುಂಬಾ ಧನ್ಯವಾದ. ಈ ಮೂರ್ತಿ ನೀವು ಮಾಡಿದ್ದು ತುಂಬಾ ನಮಗೆ ಸಾರ್ಥಕ್ಯ ನಿಮ್ಮನ್ನು ಭೇಟಿ ಮಾಡಿದ್ದು ಅಂತ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಯ್ತು. ನಿಮ್ಮ ತಂದೆ ತಾಯಿಗಳು ಮಾಡಿರೋ ಪುಣ್ಯ ನಿಮ್ಮಂತ ಮಗು ಕೊಟ್ಟಿರೋದು ಅವನ ಪುಣ್ಯ ಅಂತ ತಂದೆ ತಾಯಿಗಳನ್ನ ಅಯ್ಯೋ ದೇವ್ರೆ. ಕೊನೆಯ ಪ್ರಶ್ನೆ ಬಂದರೆ ನಿಮ್ ಬಾಯಿ ಕೇಳಬೇಕು,
ಜಾತಿ ಮತ ಅಡ್ಡುಲಗಳು ಇದೆಯಾ, ಅದು ಒಳ್ಳೇದಾ, ಅಂತರ್ಜಾತಿಯ ವಿವಾಹಗಳ ನಮ್ಮ ದೇಶಕ್ಕೆ ಬೇಕಾಗಿದೆಯಾ, ಒಳ್ಳೇದಾ, ಇದ್ರ ಬಗ್ಗೆ ಒಂದು ಚಿಕ್ಕ ಮಾತಾಡಿ. ಮೊದಲನೇದಾಗಿ ಜಾತಿ ಅನ್ನುವಂತ ಪದ್ಧತಿ ಇಲ್ಲ, ಯಾರು ಮೇಲಲ್ಲ ಕೀಳಲ್ಲ. ಮೂಲ ಹೆಸರುಗಳೇನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಬಂತು, ಅದು ಜಾತಿಗಳಾಗಿ ಅಲ್ಲ ವರ್ಣಗಳಾಗಿ. ವರ್ಣ ಅಂದ್ರೆ ವೃತ್ತಿಪರತೆ, ಬ್ರಾಹ್ಮಣಿಗೆ ಅಜ್ಞಾನವನ್ನ ಹೋಗಲಾಡಿಸುವಂತ ಕೆಲಸ ಒಂದು ಸಮಾಜದಲ್ಲಿ, ಕ್ಷತ್ರಿಯನಿಗೆ ಅಧರ್ಮವನ್ನ ಹೋಗಲಾಡಿಸುವ ಕೆಲಸ ಒಂದು, ಮತ್ತು ಆಹಾರ ಪದ್ಧತಿಯನ್ನು ನೋಡ್ಕೊಳ್ಳುವಂಥದ್ದನ್ನ ವೈಶ್ಯನಿಗೂ, ಮತ್ತೆ ಸೋಮಾರಿತನ ಹೋಗಲಾಡಿಸುವಂತ ಕೆಲಸ ಶೂದ್ರಂಗೂ ಒಪ್ಪಿಸಿ ಕಳಿಸಿದ್ದಾರೆ. ಇದ್ ನಾಲ್ಕು ಇಲ್ಲದೆ ಯಾವ ಸಮಾಜನೂ ಇರೋಕ್ಕಾಗೋದಿಲ್ಲ. ಯಾವುದೋ ಒಂದು ಪರಿಸ್ಥಿತಿಲಿ ನಾಲ್ಕು ಕೆಲಸ ಮಾಡ್ತಾ ಇರುತ್ತೆ, ಅದರಿಂದ ಯಾವುದು ಮೇಲಲ್ಲ ಕೀಳಲ್ಲ. ಅದರಿಂದ ಅದು ವರ್ಣವಾಗಿ ಇರಬೇಕಾಗಿತ್ತು, ಕಾರಣಾಂತರಗಳಿಂದ ಇವತ್ತು ಜಾತಿ ಆಗಿದೆ. ಅದನ್ನ ಮತ್ತೆ ವರ್ಣಗಳಿಗೆ ತಗೊಂಡು ಹೋಗಿ ಯಾವುದು ಮೇಲಲ್ಲ ಕೀಳಲ್ಲ ಅನ್ನೋ ಭಾವನೆನ ಎಲ್ಲರಲ್ಲೂ ತರುವಂಥದ್ದು ಜಗತ್ತಿನ ಮುಖ್ಯವಾದ ಕೆಲಸ ಆಗಿದೆ ಇವತ್ತು. ತುಂಬಾ ಒಳ್ಳೆಯ ಉತ್ತರ ಕೊಟ್ಟಿದ್ದೀನಿ. ಮತ್ತೆ ಈ ಕೊನೆಯ ಪ್ರಶ್ನೆ, ಈ ಅಂತರ್ಜಾತಿಯ ವಿವಾಹಗಳಾಗಿ ಸಮಾಜನ ಬದಲಿಸಬಹುದಾ ಇಲ್ವಾ? ಅಲ್ಲ, ಜಾತಿನೇ ಇಲ್ಲ ಅಂದ್ಮೇಲೆ ಅಂತರ್ಜಾತಿ ಅಂತ ಬರಲೇ ಇಲ್ವಲ್ಲ. ಇಷ್ಟ್ರ ಮೇಲೂ ಅಂತರ್ಜಾತಿ ಅನ್ನೋ ಪದಕ್ಕೆ ಅರ್ಥ ಏನಾಗತ್ತೆ ಅಂದ್ರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಮದುವೆ ಅನ್ನೋ ಅರ್ಥ ಆಗೋದು. ಖುಷಿ ಆಗ್ತಾ ಇದೆ. ಮೂರ್ತಿ ಪೂಜನೆ ಮಾಡ್ಬೇಕಾಗ, ಮೂರ್ತಿ ಪೂಜನೆ ವಿಚಾರ ಒಂದು ಸ್ವಲ್ಪ ಹೋರಾಟದಲ್ಲಿರುವಂತ ವಿಚಾರ, ಅದು ತುಂಬಾ ಗಲಾಟೆಗಳು ನಡೀತಾ ಇರತ್ತೆ ಅದ್ರ ಮೇಲೆ. ಮೂರ್ತಿ ಅನ್ನುವಂಥದ್ದು ದೇವರು ಅಂತ ಒಪ್ಪಿ ಕಷ್ಟ. ಕಾರಣ ಏನು ಅಂದ್ರೆ, ಮೂರ್ತಿ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಸರ್ವವ್ಯಾಪಿ, ಸರ್ವಾಂತರ್ಯಮಿ. ನಾವನ್ನ ಬರೀ ಮೂರ್ತಿಯಲ್ಲಿದ್ದಾನೆ ಅಂತ ಹೇಳಿ ಒಂದು ದೇವಸ್ಥಾನದಲ್ಲಿ ಕೂಡ ಹಾಕಕ್ ಆಗೋದಿಲ್ಲ. ಮೂರ್ತಿ ದೇವರಲ್ಲ, ಆದ್ರೆ ಮೂರ್ತಿ ಹಿಂದೆ ಇರುವಂತ ಕಲ್ಲಿದೆಯಲ್ಲ, ಕಲ್ಲನ್ನ ಸೃಷ್ಟಿಸಿದವನಿದ್ದಾನಲ್ಲ ಅವನು ದೇವರು. ನನ್ನ ಈ ಇದರ ಕಲಿಕೆಗೆ ಮುಖ್ಯ ಉದ್ದೇಶ ಏನು ಅಂದ್ರೆ, ಬರೀ ಮೂರ್ತಿಗಳಿಂದೆ, ಅದರಿಂದ ಮುಂದೆ ದೇವಸ್ಥಾನ ಶಿಲ್ಪಕ್ಕೆ, ದೇವಾಲಯ ಶಿಲ್ಪಕ್ಕೆ. ದೇವಾಲಯ ಅಂದ್ರೆ ದೇವರಿರ್ಬೇಕು ಅಂತಲ್ಲ, ಒಂದು ಆಲಯ ಅಂದ್ರೆ ಏನು, ಒಂದು ಮನೆ, ದೇವರ ಪರಿಚಯ ಮಾಡಿಸುವಂತಹ ಒಂದು ಒಂದು. ಮತ್ತೆ ಇನ್ನೊಂದೇನು ಅಂದ್ರೆ, ಮುಂಚೆ ಏನು ಶಿಲ್ಪಶಾಸ್ತ್ರ ಅಂತ ಶುರುವಾಗಿದ್ದು ಯಾವುದೇ ಒಂದು ದೇವರನ್ನ ಪರಿಚಯ ಮಾಡಿಸ್ಲಿಕ್ಕಲ್ಲ. ಇಲ್ಲೂ ಕೂಡ ಮಾತಿದೆ, ಬೇಲೂರು ಹಳೆ ಬೀಡುಗಳನ್ನ ಅಲಿಖಿತ ಗ್ರಂಥಗಳು ಅಂತ ಹೇಳ್ತಾರೆ. ಅಲ್ಲಿ ಹೋದ್ರೆ ಇತಿಹಾಸದ ಭಾಗವಾದಂತ ರಾಮಾಯಣ, ಮಹಾಭಾರತ ಮುಂತಾದವುಗಳನ್ನ ನಾವು ನೋಡ್ಬೋದು. ಇನ್ನು ಸುಮಾರು ವಿಚಾರಗಳನ್ನ ಕಲಿಸ್ಲಿಕ್ಕಿದ್ದಂತ ಜಾಗ ಅದು. ಶಿಕ್ಷಣ ಕ್ಷೇತ್ರ ಆಗಿ ಕಲಾಕ್ಷೇತ್ರ. ಆ ದೇವಾಲಯ ದೇವರನ್ನ ಪರಿಚಯ ಮಾಡಿಸುವಂತಹ ಒಂದು ಅದೊಂದು ಪ್ರದೇಶ, ಅದು ಶಾಲೆ, ಅದು ಪಾಠಶಾಲೆ. ಊಹೆ ಮಾಡಿಕೊಳ್ಳಕ್ಕೆ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನ ಸಗುಣನಿಂದ ತೋರಿಸುವಂತಹ ವಿಧಾನ. ಈಗ ಇವತ್ತಿನ ಕಾಲದಲ್ಲಿ ನಾವು ಶಿಕ್ಷಣ ಅಂದ ತಕ್ಷಣ ಸ್ಕೂಲು ಅಂತೀವಿ, ಅದೇ ಇನ್ನ ಒಂದು ಮದುವೆ ಅಂದ ತಕ್ಷಣ ಸಭಾ, ಇನ್ನೊಂದು ಚೌಟ್ರಿ ಅಂತೀವಿ, ಇನ್ನೇನೋ ಒಂದು ಅಂದ ತಕ್ಷಣ ಒಂದು ಫಂಕ್ಷನ್ ಹಾಲ್ ಅಂತೀವಿ. ಆ ಕಾಲದಲ್ಲಿ ಅದೆಲ್ಲ ಸೇರಿ ಒಂದು ಜಾಗ ಇರ್ತಿತ್ತು ಊರಲ್ಲಿ. ಸಾರ್ವಜನಿಕರಿಗೆ ಎಲ್ರಿಗೂ ಯಾವುದೇ ಅಗತ್ಯಗಳಿದ್ರೆ ಈಗೆಲ್ಲ ಸಾರ್ವಜನಿಕರು ಸೇರೋದಷ್ಟು ಮಾತಾಡ್ಬೇಕು. ಎಲ್ಲಿ ಸೇರೋದು? ದೇವಸ್ಥಾನದಲ್ಲಿ ಸೇರೋಣ. ಮಾತುಗಳು ಇವತ್ತು ನಮ್ಮ ಜೀವನ ಅರ್ಧಕ್ಕಿಂತ ಕಡಿಮೆ ಅನಿಸಿದೆ. ಬಂಗಾರ ಕರ್ನಾಟಕದಲ್ಲಿ ನಿಮ್ಮಂತವರ ಅವಶ್ಯಕತೆ ಇದೆ, ನಮ್ಮ ದೇಶಕ್ಕಿದೆ, ನಮ್ಮ ವಿಶ್ವಕ್ಕಿದೆ. ಅದಕ್ಕೆ ಬಂದಿದೆಯೋ ಖುಷಿ ಆಯ್ತು, ಸಂತೋಷ ಆಯ್ತು. ಥ್ಯಾಂಕ್ ಯು.